ಯಾರಾದರೂ ವ್ಯೂವರ್ಸು ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರು ಸರ್ ನಾವು ಗಾಡಿ ಇನ್ಸ್ಪೆಕ್ಷನ್ ಮಾಡಬೇಕು ನೀವು ತರಕ್ಕಾಗುತ್ತಾ ಅಂತ ಹೇಳಿದ್ರೆ ಅದು ಕನ್ವಿನ್ಸ್ ತೊಗೊಂಡೋ ಬೇಕಾದ್ರೆ ಅವ್ರ ಮನೆ ತಗೆ ತೊಗೊಂಡೋಗಿ ತೋರಿಸೋ ಒಂದು ಸ್ಪೆಷಾಲಿಟೀಸ್ ಇದು ನಾವು ಮಾಡ್ತೀವಿ ನಾವು ಎಸ್ಪೆಷಲಿ ಫಾರ್ ಅವರ್ ವ್ಯೂವರ್ಸ್ ಅಂದ್ರೆ ಮೋಟೋ ವರ್ಲ್ಡ್ ಕನ್ನಡ ವ್ಯೂವರ್ಸ್ ಹೌದು ಸಬ್ಸ್ಕ್ರೈಬ್ ಮಾಡಿರೋರು ಆಗಿದ್ರೆ ಖಂಡಿತವಾಗ್ಲೂ ಅವ್ರ ಮನೆ ತನಕ ತಗೊಂಡೋಗಿ ಯಾವ ಮೆಕ್ಯಾನಿಕ್ ಇದ್ದಾರೆ ಯಾರಿದ್ದಾರೆ ಅವ್ರು ಒಪ್ಕೊಂಡ್ ಮೇಲೆ ಬೇಕಾದ್ರೆ ನಮ್ಮ ಹತ್ರ ತಗೊಳ್ಳಿ ಆತರ ಒಂದು ಫ್ರೀ ಸರ್ವಿಸ್ ಕೂಡ ನಾವು ಕೊಡ್ತೀವಿ ಸರ್ ನಾವು ಇಂಡಿಗೋ ಸಿಎಸ್ ಪೆಟ್ರೋಲ್ ಗಾಡಿ ಇದು ಪೆಟ್ರೋಲ್ ಇದು ಓಕೆ ಪೆಟ್ರೋಲ್ ಇದು ತುಂಬಾ ಚೆನ್ನಾಗಿದೆ ಗಾಡಿ 1 ಲಕ್ಷ ಕೊಟ್ಬಿಡ್ತೀವಿ ನೋಡಿ हाय गाइस मरली स्वागत नम यूट्यूब चानल ना निम्म किरण गौड़ नम चानल फस्टु 1 लाख अत्तत्र होगिरो वो वीडियो अंत अब श्री मंजुश्री कार्स अदरलू कूड़ा शिवशंकर सर तुम चेना नमें वीडियो प्रतियो कार डीटेल्स को सो अदनेष्टीरा इवतु मत कार्स तुम स्टाक बंद अदे मत बंदी मंजुश्री कार्स के लोकेशन बंद डिस्क्रिप्शन हाकि चेकबू सर नम कोने वीडियो आलमोस्ट वन तिंगल अद्र रेस्पॉन्स यहाँ इतना सर बरता है सर हाँ लास्ट मंतु नहीं तुम चेना बरता इवगा सेंट्रल गवर्नमेंट स्कॉर्पेज पॉलिसी अंदुटे अरे गाड़ी स्क्रैप हाकु अंत जन कन्फ्यूज क्लियर कट इनफार्मेशन क्लियर कट इनफार्मेशन इदेकोस्कर पब्लिक गोंदल कीड़ागवरे करेक्ट सर गोंदल निवारणे माड्कोळ्ळोदु दोड्ड विषय एनल्ल गाडी फिट इरबेकु फिट इद्द गाडिगळिगे फिटनेस माड्दरे मत्ते 5 वर्ष नीवु गाडी ओडिसिकोंबहुदु स्क्रैप माड्लेबेकु अंत एनु कंपल्सरी इल्ल बेकु अंत याव सेंट्रल गवर्नमेंट अवरु याव मिनिस्टर गळु एल्लू एनु स्टेटमेंट कोट्टिल्ल करेक्ट पोल्यूशन जास्ति इदे माड्बहुदा अंत इदन्न योचने माड्ता इद्दारे वर्तुनु अकस्मात् एनारा माड्तु अंत हेळिद्रे निमगे आ गाडिनल्ली स्क्रैप कट फिटनेस आगदे गाड़ी मात्र हेल्ता नान RTO इदु योग्य अल्ल गाड़ी रोड नल्लि होगल्ल अन्न गाड़िगळिगे ಇಷ್ಟು ಪರ್ಸೆಂಟೇಜ್ ಅಂತ ಕೊಟ್ಬಿಡ ಅವರೇ ಕೊಂಡುಕೊಂತಾರೆ ಕರೆಕ್ಟ್ ಕರೆಕ್ಟ್ ಆಬಿ ಆಗ ಅವಶ್ಯಕತೆ ಏನು ಇನ್ಸೆಂಟಿವ್ ಕೂಡ ಕೊಡ್ತಾರೆ ಹಾಗೂ FC ಕೂಡ ಇಫ್ ಇನ್ ಕೇಸ್ ಪಾಸ್ ಆದ್ರೆ ಇನ್ನ 5 ವರ್ಷ ಓಡಿಸಬಹುದು ಅವರು ನಮ್ಮಲ್ಲಿ ಬಂದಿರೋ ಗಾಡಿಗಳು ಫಿಟ್ನೆಸ್ ಇಲ್ಲದೆ ಗಾಡಿಗಳು ಯಾವು ಇಲ್ಲ ಅಕಸ್ಮಾತ್ ಇಲ್ಲದೆ ಇರೋದ್ರೆ ತಂದು ಮಾಡ್ಬಿಟ್ ನಾವು ನಿಲ್ಲಿಸ್ತೀವಿ ನಾವು ಮಾಡ್ಬಿಟ್ ನಿಲ್ಲಿಸ್ತೀರಾ ಇಫ್ ಇನ್ ಕೇಸ್ 1 ವರ್ಷ ಆದ್ಮೇಲೆ ತಗೊಂಡೋದವರಿಗೆ ಮಾಡಿಸ್ಕೋಬೇಕು ಅಂತ ಹೇಳಿದ್ರು ಗಾಡಿ ಕಂಡೀಷನ್ ಚೆಕ್ ಮಾಡಿ ಅವರು ತಗೊಂಡು ಹೋಗಬಹುದು 100% ಅಂಡ್ ಇಲ್ಲಿ ಏನಂದ್ರೆ ಫಿಟ್ನೆಸ್ ಟೆಸ್ಟ್ ಆಟೋಮೇಟೆಡ್ ಫಿಟ್ನೆಸ್ ಟೆಸ್ಟ್ ಮಾಡೋದ್ರಿಂದ ಎಲ್ಲಾ ಗಾಡಿಗೆ ಯಾವುದು ಕಂಡೀಷನ್ ಅಲ್ಲಿ ಇರಬೇಕು ಪಾಸ್ ಆಗಬೇಕು 100% ಸೋ ನೀವು ಇಲ್ಲಿ ಬಂದು ಗಾಡಿ ನೋಡಿ ಗಾಡಿ ಚೆನ್ನಾಗಿದ್ರೆ ಆರಾಮಾಗಿ ತಗೊಂಬಹುದು ಯಾಕೆಂದ್ರೆ ನೆಕ್ಸ್ಟ್ ಫಿಟ್ನೆಸ್ ಟೆಸ್ಟ್ ಪಾಸ್ ಆಗಬೇಕು ಅಷ್ಟೇ ಅದು ಖಂಡಿತ ಖಂಡಿತ ಸೋ ಅದರಿಂದ ಯಾರು ಭಯಪಡೋ ಅವಶ್ಯಕತೆ ಇಲ್ಲ ಅಂಡ್ ಎಕ್ಸ್ಕ್ಲೂಸಿವ್ ವಿಡಿಯೋ ಕೂಡ ಮಾಡಿದೀವಿ ಅದರ ಮೇಲೆ ಆ ವಿಡಿಯೋನ ಕೂಡ ಲಿಂಕ್ ಅಲ್ಲಿ ಹಾಕಿರ್ತೀನಿ ಅದನ್ನ ಕೂಡ ಚೆಕ್ ಮಾಡ್ಕೊಳ್ಳಿ ಸೋ ಇವತ್ತು ಇವತ್ತಿನ ಕಾರ್ ಡೀಟೇಲ್ಸ್ ನೋಡ್ತಾ ಹೋಗೋಣ ಸರ್ ಇವತ್ತು ಲೋ ಬಜೆಟ್ ಅಂದ್ರೆ ಎಷ್ಟಿಂದ ಸ್ಟಾರ್ಟ್ ಆಗ್ತಿದೆ ಸರ್ ಸರ್ ನಮ್ಮಲ್ಲಿ 65000 ದಿಂದ ಹಿಡಿದು 2.5 ಲಕ್ಷದವರೆಗೂ ಕಾರ್ಗಳು ಇವಾಗಿದ್ದಾವೆ ನೀವು ಮೊದಲೇ ಸಂಚಿಕೆ ಯಾವುದು ಬಂದು ನೀವು ತಗೊಂಡೋಗಿ ಹೆಚ್ಚು ಕಮ್ಮಿ 80000 ದಿಂದ 1 ಲಕ್ಷ ವ್ಯೂವರ್ಸ್ ಹೌದು ಎಲ್ಲ ನೋಡಿದ್ದಾರೆ ನೋಡಿದ್ರು ನೋಡ್ಬಿಟ್ಟು ಎಲ್ಲ ಇಷ್ಟಪಟ್ಟಿದ್ದಾರೆ ಇಷ್ಟಪಟ್ಟಿದ್ದಾರೆ ಮಾಡ್ತಾ ಇದ್ದಾರೆ ಅವರು ಈ ಸಂಚಿಕೆಯನ್ನು ನೋಡ್ಲಿ ಈಗ ಬಂದಿರೋ ಗಾಡಿಗಳೆಲ್ಲ ಹೊಸ ಹೊಸ ಗಾಡಿಗಳೇ ಅಂದ್ರೆ ಹಳೆ ಗಾಡಿಗಳೇನೆ ಅವಾಗ ಇದ್ದಂತ ಗಾಡಿಗಳು ಯಾವು ಇಲ್ಲ ಎಲ್ಲ ಅವಾಗ ಎಲ್ಲ ಚೇಂಜ್ ಆಗಿದೆ ಸೇಲ್ಸ್ ಆಗಿದೆ ಈಗ ಬಂದಿರೋ ಗಾಡಿಗಳು ತುಂಬಾ ಕಂಡೀಷನ್ ಗಾಡಿ ಇದೆ ಓಕೆ ಸರ್ ನೋಡ್ಬಹುದು सो एलू बंद नोड़बू अंत हेल्तर सो वीडियो स्टार्ट सर मोदी के यहा गाड़ी सर सर मोदलने 2010 मॉडल ओके ओमिनी पेट्रोल गाड़ी BS4 ओके आयता सेकेंड ओनर आगे सेकेंड ओनर सिल्वर कलर टैर चेना 82000 ओडिदे तुम्हें चेना हो सीट आम इंशूरेन्स ಒಂದು ಇಯರ್ ಇದೆ ಇನ್ಶೂರೆನ್ಸ್ ಇದಕ್ಕೆ ಓಕೆ ಎಲ್ಲೂ ಡ್ಯಾಮೇಜ್ ಆಗಿಲ್ಲ ಕ್ರಾಚಸ್ ಆಗಿಲ್ಲ ಅವೆಲ್ಲ ಏನು ಇಲ್ಲ ಎಲ್ಲ ರೆಡಿ ಮಾಡಿ ನಿಲ್ಸಿದ್ದೀವಿ ನಿಮ್ಮಲ್ಲಿ ಗಾಡಿ ತಗೊಂಡು ಹೋಯ್ತು ಅಂದ್ರೆ ಮ್ಯಾಕ್ಸಿಮಮ್ 1 ಇಯರ್ ವರೆಗೂ ಏನು ನೀವು ಮಾತಾಡಂಗಿಲ್ಲ ಯಾಕೆಂದ್ರೆ ಟೈರ್ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಒಂದ್ಸಲಿ ಬಂದು ಇನ್ಸ್ಪೆಕ್ಷನ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಗಾಡಿ ಯಾವ ರೀತಿ ಇದೆ ಯಾವ ಕಂಡೀಷನ್ ಅಲ್ಲಿ ಇದೆ ಅಂತ ನೀವು ನೋಡಬಹುದು ಓಕೆ ಸರ್ 2010 ಎರಡನೇ ಓನರ್ ತುಂಬಾ ಚೆನ್ನಾಗಿದೆ ಸರ್ ಇದು 1,60,000 1,60,000 ವಿತ್ ಟ್ರಾನ್ಸ್‌ಫರ್ ಒಂದು 1,60,000 ಸೋ ಓಮ್ನಿ ನೋಡ್ತಿದ್ದೀರಾ 1,60,000 ವಿತ್ ಟ್ರಾನ್ಸ್‌ಫರ್ ಮಾಡ್ಕೊಡ್ತಾರೆ ಸೋ ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ ಬಿಟ್ರೆ ಮೇಜರ್ ಡೆಂಟ್ ಅಂತ ಯಾವುದು ಕಾಣ್ತಿಲ್ಲ
ಮುಂದಿನ ಗಾಡಿ ಯಾವುದು ಸರ್? ಇದು 2004 ಸರ್, 2004 ಮಾಡೆಲ್. ಇದು 800 AC ಗಾಡಿ. ಓಕೆ, ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಎಸಿ ಗಾಡಿ, ಎಲ್ಲೂ ಆಕ್ಸಿಡೆಂಟ್ ಆಗಲಿ ಪೇಂಟ್ ಆಗಿರೋದಾಗ್ಲಿ ಅದೆಲ್ಲ ಏನೂ ಇಲ್ಲ. ತುಂಬಾ ಚೆನ್ನಾಗಿದೆ. ಎಫ್ಸಿ 5 ವರ್ಷ ಬರುತ್ತೆ, 1 ಇಯರ್ ಇನ್ಸೂರೆನ್ಸ್ ಇದೆ, ವಿತ್ ಎಸಿ ಸಿಸ್ಟಮ್ ಎಲ್ಲ ಇದೆ. 80,000 ಕೋಟ್ ಮಾಡ್ತಾ ಇದ್ದೀನಿ ಸರ್. ಇದು ಫ್ಯೂಲ್ ಬಂದು ಪೆಟ್ರೋಲ್, ಪೆಟ್ರೋಲ್ ತುಂಬಾ ಚೆನ್ನಾಗಿದೆ ಗಾಡಿ. ಏನು ನೀವು ಯಾವುದು ತಗೊಂಡೋದ್ರೆ ಏನು ರಿಪೇರಿ ಮಾಡಿಸ್ಬೇಕಂತ ಅವಶ್ಯಕತೆ ಏನೂ ಇಲ್ಲ. ಸೊ 800 AC ಗಾಡಿಗೆ 80,000 ಕೊಟ್ಟು, 80,000 ಕೊಟ್ಟು ಮಾಡಿದೆ. 2004 ಇದು, 2004 ಮಾಡೆಲ್. 5 ಇಯರ್ಸ್ ಇನ್ಸೂರೆನ್ಸ್, 1 ಇಯರ್ 5 ಇಯರ್ಸ್ ಫಿಟ್ನೆಸ್ ಸರ್ಟಿಫಿಕೇಟು, 1 ಇಯರ್ ಇನ್ಸೂರೆನ್ಸ್. 1 ಇಯರ್ ಇನ್ಸೂರೆನ್ಸ್ ಅವೈಲಬಲ್ ಇದೆ ಈ ಗಾಡಿಗೆ. ಹೌದು. ಗಾಡಿಯ ಟೈರ್ಸ್ ಕೂಡ ನೋಡ್ತಿದ್ದೀರಾ, ತುಂಬಾ ಒಳ್ಳೆ ಕಂಡೀಷನ್ ಇದೆ ಅಂತ ಹೇಳ್ಬೋದು. ಕಂಡೀಷನ್ ಟೈರ್ಸು. ಮುಂದಿನ ಗಾಡಿ ಯಾವುದು ಸರ್? ಸೊ ಎಸ್ಟೀಮ್ ನೋಡ್ತಿದ್ದೀರಾ ನಮ್ಮ ಮುಂದೆ ಒಂದು. ಸೊ ಡೀಟೇಲ್ಸ್ ಕೇಳೋಣ ಸರ್, ಎಸ್ಟೀಮ್ ಡೀಟೇಲ್ಸ್ ಹೇಳ್ತೀರಾ? ಇದು 2000 ಇಸ್ವಿ, ಅಂದರೆ 20 ವರ್ಷ ಆಗಿದೆ. ಓಕೆ, ಈಗ ನಾವು ಫಿಟ್ನೆಸ್ ಮಾಡಿಸಿ ಕೊಡ್ತೀವಿ. ಫಿಟ್ನೆಸ್ ನೀವೇ ಮಾಡಿಸಿ ಕೊಡ್ತೀರಾ? ಫಿಟ್ನೆಸ್ ನಾವೇ ಮಾಡಿಸ್ಕೊಡ್ತೀವಿ. 50,000 ಕೊಡ್ತೀವಿ, ಅಂದರೆ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಎಲ್ಲ ಇದೆ. 3 ಓನರ್ ಆಗಿದ್ದಾರೆ. ಮೀಡಿಯಂ ಆಗಿದೆ, ಚೆನ್ನಾಗಿದೆ. ಏನು ಅನ್ಕಂಡೀಷನ್ ಗಾಡಿ ಅಲ್ಲ, ರನ್ನಿಂಗ್ ಕಂಡೀಷನ್ ಗಾಡಿನೇ, ಚೆನ್ನಾಗಿದೆ. 2000 ಇಸ್ವಿ ಗಾಡಿ. ಓಕೆ, ಇನ್ಶೂರೆನ್ಸು 1 ಇಯರ್ ಬರುತ್ತೆ. ಎಫ್ಸಿ ಬಂದು ನಿಮಗೆ 5 ಇಯರ್ಸ್ ಸಿಗುತ್ತೆ ಸರ್. ಓಕೆ ಸರ್, ನೀವು ಬರೀ ಒಂದು ಟ್ರಾನ್ಸ್ಫರ್ ಅಮೌಂಟ್ ಕೊಟ್ಟರೆ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿ ನಾನು ಕೊಟ್ಬಿಡ್ತೀನಿ. ನಾನು 50,000 ಕೊಟ್ಬಿಡ್ತೀನಿ ನೋಡಿ. 50,000 ಕೊಡ್ತೀರ? 50,000 ಕೊಟ್ಬಿಡ್ತೀನಿ ನಾನು. ಓಕೆ ಸರ್, 50,000 ಕೊಡ್ತೀನಿ ಸರ್. ಇದು ಎಷ್ಟು ಓನರ್ ಅಂತ ಹೇಳಿದ್ರೆ? ಇದು ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಸೊ ಇನ್ಶೂರೆನ್ಸ್ ಎಲ್ಲ ಮಾಡಿಸ್ಕೊಡ್ತಾರೆ. ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಇದೆ. ಮುಂದಿನ ಗಾಡಿ ನಮ್ಮ ಮುಂದೆ ಒಂದು ಟಾಟಾ ಇಂಡಿಕಾ ನೋಡ್ತಿದ್ದೀವಿ ಸರ್. ಇದು ಇಂಡಿಕಾ ವಿಸ್ಟಾ. ಇಂಡಿಕಾ ವಿಸ್ಟಾ. ಓಕೆ, 2009. ಓಕೆ ಸರ್, ಡೀಸೆಲ್. ಡೀಸೆಲ್ ಗಾಡಿ ಇದು? ಡೀಸೆಲ್ ಗಾಡಿ. ಓಕೆ, ಎಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಇದೆ. ಓಕೆ, ಟಿ ಡಿ ಇಂಜಿನ್ ಲೆದರ್ ಸೀಟು, ಸಿಸ್ಟಮು ಎಲ್ಲ ಚೆನ್ನಾಗಿದೆ. ನಾವು 140 ಹೇಳ್ತಾ ಇದ್ದೀವಿ ಸರ್. 140,000 ಟಾಟಾ ಇಂಡಿಕಾ ವಿಸ್ಟಾ. ಹೌದು, ಸೆಕೆಂಡ್ ಓನರು. ಸೆಕೆಂಡ್ ಓನರು. ಗಾಡಿ ಗುಡ್ ಕಂಡೀಷನ್ ಇದೆ. ಸೊ ಗಾಡಿಯ ಕಂಡೀಷನ್ ನೀವೇ ನೋಡ್ತಿದ್ದೀರಾ, ನೀಟಾಗಿ ಗಾಡಿ ಕಂಡೀಷನ್, ಕಲರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಇಂಟೀರಿಯರಲ್ಲಿ ಲೆದರ್ ಸೀಟ್ ಕೂಡ ಅವೈಲಬಲ್ ಇದೆ. ಲೆದರ್ ಸೀಟ್ ಕವರ್ ಹಾಕಿದ್ದಾರೆ. ಆ್ಯಂಡ್ ಬೇಸಿಕ್ ಒಂದು ಮ್ಯೂಸಿಕ್ ಸಿಸ್ಟಮ್ ಕೂಡ ಅವೈಲಬಲ್ ಇದೆ ಇದರಲ್ಲಿ. 140,000 ಹೇಳ್ತಾ ಇದ್ದೀವಿ, ಸ್ವಲ್ಪ ನೆಗೋಷಿಯಬಲ್ ಮಾಡಿಕೊಡ್ತೀವಿ ಸರ್. ಸ್ವಲ್ಪ ನೆಗೋಷಿಯಬಲ್ ಮಾಡಿಕೊಡ್ತೀವಿ ಸರ್. ತುಂಬ ಗುಡ್ ಕಂಡೀಷನ್ ಗಾಡಿ ಸರ್. ಅದು ಮುಂದಿನ ಗಾಡಿ ಯಾವುದು ಸರ್? ಇದು 2007 ಮಾಡೆಲ್ ಆಲ್ಟೋ. ಆಲ್ಟೋ ಫ್ಯೂಲ್ ಪೆಟ್ರೋಲ್, LXI ವರ್ಷನ್. ಓಕೆ, ಎ ಸಿ ಪವರ್ ಸ್ಟೇರಿಂಗ್. ಎಸಿ ಪವರ್ ಸ್ಟೇರಿಂಗ್ ಇದೆ ಈ ಗಾಡೀಲಿ. 2 ಓನರ್ ಆಗಿದೆ. ಓಕೆ, ಸೊ ಪವರ್ ವಿಂಡೋಸ್ ಬರಲ್ಲ ಇದರಲ್ಲಿ ಈ ಗಾಡಿ ನೋಡ್ತಿದ್ರಲ್ಲ. LXI ಅಂದ್ರೆ ಪವರ್ ವಿಂಡೋ ಬರಲ್ಲ. ಎಸ್, VXI ಅಂದ್ರೆ ಪವರ್ ವಿಂಡೋ ಬರುತ್ತೆ. ಇದು LXI ಗಾಡಿ, ತುಂಬಾ ಚೆನ್ನಾಗಿದೆ. 150,000 ಹೇಳ್ತಾ ಇದ್ದೀವಿ ಸರ್. ಇನ್ಶೂರೆನ್ಸ್ ಇನ್ನ ನಿಮಗೆ ಒಂದು 10 ಮಂತ್ಸ್ ಇದೆ. 10 ಮಂತ್ಸ್ ಇನ್ಶೂರೆನ್ಸ್ ಅವೈಲಬಲ್ ಇದೆ ಸರ್. ಎಫ್ಸಿ ಎಲ್ಲ ಹೇಗೆ ಸರ್? ಎಫ್ಸಿ ಇದು 2007 ಅಂತ ಹೇಳಿದ್ರೆ 2022 ಡಿಸೆಂಬರ್ ಅಲ್ಲಿ ಬರುತ್ತೆ. ಡಿಸೆಂಬರ್ ಅಲ್ಲಿ ಬರುತ್ತೆ. 1.5 ಇಯರ್ ಇದೆ ಇನ್ನ ಫಿಟ್ನೆಸ್. ಓಕೆ ಓಕೆ, ತುಂಬಾ ಚೆನ್ನಾಗಿದೆ. ಸೊ 15 ವರ್ಷಕ್ಕೆ ಎಫ್ಸಿ ಮಾಡಿಸ್ಬೇಕು. ದಟ್ ಇಸ್ ಫಾರ್ 2022 ಡಿಸೆಂಬರ್. ಓಕೆ ಸರ್, ಮುಂದಿನ ಗಾಡಿ ನೋಡ್ತಿದೀವಿ ಸರ್. ಇದಕ್ಕೆ ಎಷ್ಟು ಕೊಟ್ಟು ಮಾಡ್ತೀರಾ ಸರ್? ಸರ್ ಇದು 150,000 ಆಗುತ್ತೆ ಸರ್. 150,000 ಆಲ್ಟೋ ವಿತ್ ಎಸಿ ಇರುವಂತ ಗಾಡಿ. ಹೌದು. ಓಕೆ ಸರ್, ನೆಕ್ಸ್ಟ್ ಗಾಡಿ ಯಾವುದು ಸರ್? ಸರ್ ಇದು 2002 ಮಾಡೆಲ್ ಸುಜುಕಿ. ಇದು ಆಲ್ಟೋ ಬೇಸಿಕ್ ಮಾಡಲ್. ಇದು ಬೇಸಿಕ್ ಮಾಡಲ್ ಆಲ್ಟೋ ನೋಡ್ತೀರಾ? ಓಕೆ ಸರ್, ಸ್ಟ್ಯಾಂಡರ್ಡ್. 3rd ಓನರ್ ಆಗಿದೆ. ಸಾರಿ, ಮಿಸ್ ಆಗಿ ಇದು ಮಾಡಿದೆ. ಇದು 2004 ಇದು. ಸೊ ಮಾಡೆಲ್ ಬಂದು 2004 ಮಾಡೆಲ್ ಇದು. 4 ಇದು. 4 ಇದು. 80,000 ಕೊಟ್ಬಿಡ್ತೀವಿ ನೋಡಿ. 80,000 ಕೊಟ್ಬಿಡ್ತೀವಿ. 2004. ಓಕೆ ಸರ್. ಸರ್ ಇನ್ನೊಂದು ಪುಟ್ಟ ಕ್ರಾಚಸ್ ಇತ್ತು, ನಾವು ಸ್ವಲ್ಪ ರೆಡಿ ಮಾಡಿ ಸಣ್ಣ ಪುಟ್ಟ ಟಚ್ ಅಪ್ ಎಲ್ಲ ರೆಡಿ ಮಾಡಿ ನಿಲ್ಸಿದ್ದೀವಿ. ಓಕೆ, ಅಂತ 100% ಗಾಡಿ ಅಂತಲೂ ನಾವು ಹೇಳಲ್ಲ. ಒಂದು 75-80% ಒಳ್ಳೆ ಗಾಡಿ. ಒಳ್ಳೆ ಗಾಡಿ. 80,000 ಕೊಡ್ತಿದ್ದೀವಿ. ಓಕೆ ಸರ್. ಸರ್ ಇನ್ನೊಂದು ಕೇಳಬೇಕು ಅಂತ ಅನ್ಕೊಂಡೆ. ಲಾಸ್ಟ್ ವಿಡಿಯೋದಲ್ಲಿ ಕೂಡ ತುಂಬಾ ಜನ ಕಮೆಂಟ್ ಮಾಡಿ ಕೇಳಿದ್ರು. ಆಲ್ಮೋಸ್ಟ್ ನಿಮ್ಮ ಗಾಡಿಗಳಿಗೆ ಎಲ್ಲ ಗಾಡಿಗಳಿಗೂ ಶ್ರೀ ಅನ್ನಪೂರ್ಣೇಶ್ವರಿ ಕೃಪೆ ಅಂತ ಹೇಳಿ ಹಾಕ್ಸಿದ್ದೀರಾ. ನೀವೇ ಹಾಕ್ಸಿರೋದು ಅದು? ಸರ್, ನಾವು ನಮ್ಮ ಗಾಡಿಗಳಿಗೆಲ್ಲ ನಾವೇ ಹಾಕಿಸ್ತೀವಿ. ಯಾಕೆ ಅಂತ ಹೇಳಿದ್ರೆ, ಒಂದು ಆ ತಾಯಿ ನಂಬಿದ್ರೆ ನಮಗೊಂದು ನಂಬಿಕೆ.
ನಮ್ಮ ಗಾಡಿಗಳು ತೊಗೊಂಡೋದವರು ಯಾರು ಇಲ್ಲಿವರೆಗೂ ಆಕ್ಸಿಡೆಂಟ್ ಆಗಿದೆ ಮತ್ತೊಂದಾಗಿದೆ ಅಂತ ನಮ್ಗೆ ಹೇಳ್ದವ್ರು ಯಾರು ಇಲ್ಲ. ನಮ್ಗೊಂದು ನಂಬಿಕೆ ಯಾಕೆ ಅಂತ ಹೇಳಿದ್ರೆ, ಸೊ ಆ ತಾಯಿ ಹೆಸರು ಗಾಡಿ ಮೇಲೆ ಇದ್ರೆ ಆ ಇರೋ ವರ್ಷ ದಿನ ಒಂದು ಸೇಫ್ಟಿಯಾಗಿ ಇರಬಹುದು ಅನ್ನೋ ಒಂದು ನಂಬಿಕೆ ಮೇಲೆ ನಾವು ಎಲ್ಲ ಗಾಡಿಗಳಿಗೂ ಹಾಕಿಸ್ತೀವಿ. ಅನ್ನಪೂರ್ಣೇಶ್ವರಿ ಮೇಲೆ ನಮಗೆ ಬಹಳ ಪ್ರೀತಿ, ನಂಬಿಕೆ, ಆ ನಂಬಿಕೆಗೋಸ್ಕರ ನಾವು ಅದು ಹಾಕಿಸ್ತೀವಿ ಸರ್ ಅದು. ಓಕೆ ಸರ್, ನೆಕ್ಸ್ಟ್ ನೆಕ್ಸ್ಟ್ ಗಾಡಿ ಯಾವುದು ಸರ್? ಕಿರಣ್ ಅವರೇ, ಇದು 2004 2004 ಮಾಡಲ್ ಆಲ್ಟೋನಾ. ಇದನ್ನು ಆಲ್ಟೋ ಎಸಿ ಪವರ್ ಶೇರಿಂಗ್. ಓಕೆ, ಎರಡು ಓನರ್ ಆಗಿದೆ, ಆಲ್ರೆಡಿ ಫಿಟ್ನೆಸ್ ಆಗಿದೆ, ಇನ್ನ 4 ವರ್ಷ ಫಿಟ್ನೆಸ್ ಇದೆ. 4 ವರ್ಷ ಫಿಟ್ನೆಸ್ ಅವೈಲಬಲ್ ಇದೆ ಈ ಗಾಡಿ. ಎಸಿ ಪವರ್ ಶೇರಿಂಗ್, ಎಸಿ ಪವರ್ ಸ್ಟೇರಿಂಗ್ ಗಾಡಿ ಇದು. ಸೊ ಗಾಡಿಯ ಇಂಟೀರಿಯರ್ ನೋಡ್ತಿದ್ದೀರಾ, ನೀಟಾಗಿ ಮೇಂಟೈನ್ ಆಗಿದೆ ಇಂಟೀರಿಯರ್. ಇಲ್ಲ, ಗಾಡಿನಲ್ಲಿ ಕಂಪನಿಯಿಂದ ಬಂದಿರೋದು ಏನಿದೆಯೋ ಅದೇ ಇದೆ. ಪೇಂಟ್ ಆಗಿರೋದು, ಟಚ್ ಆಗಿರೋದು, ಅವೆಲ್ಲ ನೀವೇ ಹೇಳ್ತೀರಾ. ಹೇಳಿದ್ರೆ 100% ಹೇಳ್ಬಿಡ್ತೀನಿ ನಾನು. ಕರೆಕ್ಟ್ ಸರ್, ತುಂಬಾ ಚೆನ್ನಾಗಿದೆ ಗಾಡಿ. ಇವತ್ತು ಒಂದು 2-wheeler ತಗೊಬೇಕು ಅಂದ್ರೆ ಕಿರಣ್ ಸರ್, ಒಂದು 90,000 ಬೇಕು. ಕರೆಕ್ಟ್ ಸರ್, ಅದು ಸೇಫ್ಟಿ ಇಲ್ಲ. ಇಬ್ರು ಹೋಗ್ಬೋದು, 2 ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕು. ಒಂದು ಗಾಡಿ ಒಂದು 1,00,000 ತಗೊಂಡೋಯ್ತು ಅಂತ ಹೇಳಿದ್ರೆ ಬಿಸಿಲಲ್ಲಿ ಒಣಗಂಗಿಲ್ಲ, ಮಳೆಯಲ್ಲಿ ನೆನೆಯಂಗಿಲ್ಲ, ಚಳಿಯಲ್ಲಿ ನಡ್ಗಂಗಿಲ್ಲ. ಕರೆಕ್ಟ್, ಅಂತ ಗಾಡಿನ ತಗೊಂಡೋಗಿ ಮನೇಲಿ ಇಟ್ಕೊಂಡ್ರೆ ಮನೇಲಿ ಇದ್ದವ್ರಿಗೂ ಒಂದು ಸೇಫ್ಟಿ. ಯಾರೋ ವಯಸ್ಸಾದವರು ಇರ್ತಾರೆ, ಏನೋ ಮಕ್ಳು ಇರ್ತದೆ, ಎಲ್ಲೋ ಅರ್ಜೆಂಟ್ ಆಗಿ ಹೋಗ್ಬೇಕು, ಅರ್ಜೆಂಟ್ ಆಗಿ ಹೋಗ್ಬೇಕಾಗುತ್ತೆ. ಒಂದು ಓಲಾ ಬುಕ್ ಮಾಡ್ಬೇಕು ಅಂದ್ರೆ ಮಿನಿಮಮ್ 1/2 ಗಂಟೆ ಕೇಳ್ತಾನೆ ಅವನು, ಆದ್ರೂ ಬರ್ತಾನೋ ಇಲ್ವೋ ಗೊತ್ತಿಲ್ಲ. ಕರೆಕ್ಟ್, ಒಂದು ಆಂಬುಲೆನ್ಸ್ ಬುಕ್ ಮಾಡ್ಬೇಕು ಅಂದ್ರೆ 1/2 ಗಂಟೆ 1 ಅವರ್ ಆಗುತ್ತೆ. 1,00,000 ಕೊಟ್ಟು ಒಂದು ಗಾಡಿ ಮನೇಲಿ ಇಟ್ಕೊಂಡ್ಬಿಟ್ರೆ ನೀವು ಎಷ್ಟು ಸೇಫ್ಟಿ ಇರುತ್ತೆ. ಒಂದು 2-wheeler ಜೊತೆ ಇದಕ್ಕೊಂಡ್ರೆ ಸೇಫ್ಟಿ ಅಲ್ವಾ? ವೆಲ್ ಸೆಟ್ ಸರ್, ವೆಲ್ ಸೆಟ್. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಗಾಡಿ ಯಾವುದು ಸರ್? ಇದು 2002 ಇದು 2002 ಮಾಡೆಲ್. 2 ಮಾಡೆಲ್ ಇದು. 1,00,000 ಆಗುತ್ತೆ ಸರ್. 1,00,000 ಮಾಡ್ಕೊಡ್ತೀರಾ? ಇದು ಕೂಡ ಆಲ್ಟೋ. ಹೌದು ಸರ್. ಇದರಲ್ಲಿ ಏನೇನು ಫೀಚರ್ಸ್? ಇದು ಬೇಸಿಕ್ ಮಾಡೆಲ್. ಇದು ಬೇಸಿಕ್ ಮಾಡೆಲ್. ಇದರಲ್ಲಿ ಪವರ್ ಸ್ಟೇರಿಂಗ್ ಏನು ಬರಲ್ಲ, ಪವರ್ ಸ್ಟೇರಿಂಗ್ ಕೂಡ ಬರಲ್ಲ, ಪವರ್ ವಿಂಡೋಸ್ ಕೂಡ ಬರಲ್ಲ. ಎಸಿ ಮಾತ್ರ ಬರುತ್ತೆ. ಎಸಿ ಬರುತ್ತೆ ಇದರಲ್ಲಿ. ಓಕೆ ಸರ್. ಸೊ ಗಾಡಿಯ ಇಂಟೀರಿಯರ್ ನೋಡ್ತಿದ್ದೀರಾ? ನಮ್ಮ ಆಫೀಸಲ್ಲಿ ಸಣ್ಣ ಪುಟ್ಟದ್ದು ಕೆಲಸ ಇದ್ರು ನಾವು ಮಾಡಿ ನಿಲ್ಲಿಸ್ಬಿಡ್ತೀವಿ. ಓಕೆ ಸರ್, ಓಕೆ. ಆಮೇಲೆ ಕಸ್ಟಮರ್ ತಗೊಳ್ಳೋ ವ್ಯೂವರ್ಸ್, ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರು, ಸರ್ ನಾವು ಗಾಡಿ ಇನ್ಸ್ಪೆಕ್ಷನ್ ಮಾಡಬೇಕು, ನೀವು ತರೋಕ್ಕಾಗುತ್ತಾ ಅಂತ ಹೇಳಿದ್ರೆ ಅದು ಕನ್ವಿನ್ಸ್ ತೊಗೊಂಡೋಗ್ಬೇಕಾದ್ರೆ ಅವ್ರ ಮನೆ ತಗೆ ತೊಗೊಂಡೋಗಿ ತೋರಿಸೋ ಒಂದು ಸ್ಪೆಷಾಲಿಟೀಸ್ ಇದು ನಾವು ಮಾಡ್ತೀವಿ ನಾವು, ಎಸ್ಪೆಷಲಿ ಫಾರ್ ಅವರ್ ವ್ಯೂವರ್ಸ್. ಹೌದು, ಅಂದರೆ ಮೋಟೋ ವರ್ಲ್ಡ್ ಕನ್ನಡ ವ್ಯೂವರ್ಸ್. ಹೌದು, ಸಬ್ಸ್ಕ್ರೈಬ್ ಮಾಡಿರೋರು ಆಗಿದ್ರೆ ಖಂಡಿತವಾಗ್ಲೂ ಅವ್ರ ಮನೆ ತನಕ ತಗೊಂಡೋಗಿ ಮೆಕ್ಯಾನಿಕ್ ಇದ್ದಾರೆ, ಯಾರಿದ್ದಾರೆ ಅವ್ರು ಒಪ್ಕೊಂಡ್ ಮೇಲೆ ಬೇಕಾದ್ರೆ ನಮ್ಮ ಹತ್ರ ತಗೊಳ್ಳಿ. ಆತರ ಒಂದು ಫ್ರೀ ಸರ್ವಿಸ್ ಕೂಡ ನಾವು ಕೊಡ್ತೀವಿ ಸರ್ ನಾವು. ಓಕೆ ಸರ್, ತುಂಬಾ ಥ್ಯಾಂಕ್ ಯು ಸರ್, ನಮ್ಮ ಒಂದು ಚಾನಲ್ಗೆ ಈ ತರ ಒಂದು ಆಫರ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಗಾಡಿ ಯಾವುದು ಸರ್? ಇದು 2001 ಇದು 2001 model 800. ಕಲಿಕೆಗೆ ಯೋಗ್ಯವಾದ ಮಾತು, ಲರ್ನಿಂಗ್ ಇರೋರಿಗೆ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ ಇದ್ರೊಳಗಡೆ. ಇದು ಆಲ್ರೆಡಿ ಒಂದು 2-3 ತಿಂಗಳಿಂದ ನಿಂತಿದೆ, ಈಗ ಗಾಡಿ ಕಂಡೀಷನ್ ಅಲ್ಲಿ ಇದೆ. ಅನ್ಕಂಡೀಷನ್ ಇತ್ತು, ಅದೆಲ್ಲ ರೆಡಿ ಮಾಡಿ ನಿಲ್ಸಿದೀವಿ. ಒಂದು 70,000 ನಾವು ಕೊಟ್ಬಿಡ್ತೀವಿ ಸರ್. 70,000 ಬಿಟ್ಕೊಡ್ತೀರಾ ಈ ಗಾಡಿನ? 100% 2001 800. ಓಕೆ ಸರ್, 5 years ಫಿಟ್ನೆಸ್ ಬರುತ್ತೆ. ಓಕೆ, ಫ್ಯೂಲ್ ಬಂದು ಪೆಟ್ರೋಲ್ ಇದು. ಓಕೆ ಸರ್, ಫಿಟ್ನೆಸ್ ಆಗಿದೆ ಸರ್ ಇದಕ್ಕೆ? ಆಗಿದೆ. 1 year ಇನ್ಸೂರೆನ್ಸ್ ಇದೆ. ಇನ್ಸೂರೆನ್ಸ್ ಇದೆ. 10-11 months ಇದೆ. ಓಕೆ ಸರ್. ಮುಂದಿನ ಗಾಡಿ ಯಾವುದು ಸರ್? ಇಂಡಿಕಾ ವಿಸ್ಟಾ ನೋಡ್ತಿದ್ದೀರಾ ಸರ್? ಇದರಲ್ಲಿ ಏನೇನು ಫೀಚರ್ಸ್ ಬರುತ್ತೆ ಸರ್? ಇದರಲ್ಲಿ ಸರ್, ಇದರಲ್ಲಿ ಎಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಎಲ್ಲ ಬರುತ್ತೆ. ಹೌದು ಹೌದು ಹೌದು, ಇದು ಟಾಪ್ ಎಂಡ್ ಮಾಡಲು. ಟಾಪ್ ಎಂಡ್ ಮಾಡಲು. ಹೌದು. ಸೊ ಗಾಡಿಯ ಕಂಡೀಷನ್, ಟೈರ್ ಕಂಡೀಷನ್ ಕೂಡ ನೋಡ್ತಿದ್ದೀರಾ? ಹೌದು, ಆಲ್ಮೋಸ್ಟ್ 90% ಟೈರ್ಸ್ ಇದೆ. ಇನ್ನೂ ಹೊಸ ಟೈರ್ಸ್ ಎಲ್ಲ ಚೆನ್ನಾಗಿದೆ. ಗಾಡಿ ಯಾವುದನ್ನು ಏನು ರಿಪೇರಿ ಮಾಡಿಸೋಂಥದ್ದು ಅಥವಾ ಇಂಜಿನ್ ಬಂದಿರೋಂಥದ್ದು ಗಾಡಿ ಯಾವುದು ಇಲ್ಲ. ಓಕೆ ಸರ್. ಅಥವಾ ಸ್ಮೋಕ್ ಬರೋಂಥದ್ದು ಆ ಥರ ಎಲ್ಲ ಏನೂ ಇಲ್ಲ. ಓಕೆ, ಒಳ್ಳೆ ಗುಡ್ ಕಂಡೀಷನ್ ಗಾಡಿ. ಅವ್ರು ಯಾರು ಬಂದು ತಗೊಳ್ಳೋ ಅಂತವ್ರು ಇರ್ತಾರೆ, ಅವ್ರು ಒಳ್ಳೆ ಮೆಕ್ಯಾನಿಕ್ ಯಾರನ್ನಾರು ಕರ್ಕೊಂಡ್ಬಂದ್ಬೇಕು, ಚೆಕ್ ಮಾಡಿಸಿ ತಗೊಳ್ಳಿ. ಟೆಸ್ಟ್ ಡ್ರೈವ್ ಕೂಡ ಅವೈಲಬಲ್ ಇದೆ. 100% ಗಾಡಿನ ಒಂದ್ಸಲಿ ಓಡಿಸಿ ಕೂಡ ನೋಡ್ಬೋದು. ನಾವು ಯಾವ್ದಕ್ಕೂ ಅದಕ್ಕೆ ಚಾರ್ಜ್ ಮಾಡಲ್ಲ. ನಾವು ಓಡ್ಸ್ ನೋಡ್ಲಿಕ್ಕೆ, ಚೆಕ್ಅಪ್ ಮಾಡ್ಲಿಕ್ಕೆ ಅದಕ್ಕೂ ನಾವು ಚಾರ್ಜ್ ಮಾಡಲ್ಲ. ಇದಕ್ಕೆ ಎಷ್ಟು ಕೊಟ್ ಮಾಡ್ತೀರಾ ಸರ್? ಸರ್, ನಿಮಗೆ 135 ಕೊಟ್ಬಿಡ್ತೀವಿ ಸರ್. 135,000 ಇಂಡಿಕಾ ವಿಸ್ಟಾ ಕೊಡ್ತಿದ್ದಾರೆ. ಹೊಸ 4 ಟೈರ್ ನ್ಯೂ ಟೈರ್ಸ್ ಹಾಕಿರೋದು ನೋಡ್ಬೋದು. ಇನ್ನ 1 kilometer ಕೂಡ ಓಡಿಲ್ಲ. ಓಕೆ ಸರ್, ಟೈರ್ಸ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿರೋದು ಕಂಪನಿ ಕಡೆಯಿಂದ ಹಾಕ್ಸಿರೋದು ಇದು. ಹೌದು. ಎಸ್. ನೆಕ್ಸ್ಟ್ ಗಾಡಿ ಯಾವುದು ಸರ್? ಸರ್, ಇದು ಇಂಡಿಗೋ. ಇಂಡಿಗೋ ನೋಡ್ತಿದ್ದೀರಾ? ಟಾಟಾ ಇಂಡಿಗೋ. ಹೌದು, ಇದು ಪೆಟ್ರೋಲ್. ಇದು ಇಂಡಿಗೋ CS ಪೆಟ್ರೋಲ್ ಗಾಡಿ ಇದು. ಪೆಟ್ರೋಲ್ ಇದು. ಓಕೆ, ಪೆಟ್ರೋಲ್ ಇದು. ತುಂಬಾ ಚೆನ್ನಾಗಿದೆ ಗಾಡಿ. 1,00,000 ಕೊಟ್ಬಿಡ್ತೀವಿ ನೋಡಿ. 1,00,000 ಕೊಟ್ಬಿಡ್ತೀರಾ? ಕೊಟ್ಬಿಡ್ತೀವಿ ನಾವು. ಸರ್, ಇದರಲ್ಲಿ ಏನೇನು ಫೀಚರ್ಸ್ ಬರ್ತಿದೆ ಸರ್? ಸರ್, ಈಗ ಪೆಟ್ರೋಲು ಈ ಡೀಸೆಲ್ ಗಾಡಿಲಿ ಯಾವ್ದು ಬರುತ್ತೆ ಆ ತರ ಎಲ್ಲ ಆಪ್ಷನ್ ಎಲ್ಲ ಇದೆ. AC 4 ಪವರ್ ವಿಂಡೋ, ಬ್ಯಾಕ್ ವೈಫರು ಎಲ್ಲ ಬರುತ್ತೆ. ಓಕೆ,
ತುಂಬ ಚೆನ್ನಾಗಿದೆ ಗಾಡಿ ಏನೋ ಆಕ್ಸಿಡೆಂಟ್ ಆಗಿರೋದು ಪೇಂಟ್ ಆಗಿರೋದು ಅವೆಲ್ಲ ಏನಿಲ್ಲ ಒಂದು ಲಕ್ಷಕ್ಕೆ ಗಾಡಿ ಕೊಡ್ತೀವಿ ಅಂತ ಹೇಳಿದ್ರೆ ನಮ್ಮ ಮಾರ್ಜಿನ್ ಬಹಳ ಕಮ್ಮಿ ಇರುತ್ತೆ ನಮಗೆ ಓಕೆ ಕರೆಕ್ಟ್ ಇದೇ ಗಾಡಿಗಳು ಬೇರೆ ಕಡೆ ತಗೊಂಡ್ರೆ ಒಂದೂವರೆ ಒಂದು ನಲ್ವತ್ತು ಹೇಳ್ತಾರೆ ಕರೆಕ್ಟ್ ಕರೆಕ್ಟ್ ನಮ್ಮಲ್ಲಿ ನಾವು ಆ ಥರ ಹೇಳೋದಿಲ್ಲ ನಾವು ಓಕೆ ಸರ್ ಗಾಡಿ ಅವರು ತೊಗೊಂಡೋಗಿ ಇಂಥ ಕಡೆ ತೊಗೊಂಡೋಗಿದ್ದೀನಿ ಅಂತ ನಾಲ್ಕು ಜನಕ್ಕೆ ಇನ್ಫಾರ್ಮ್ ಮಾಡಬೇಕು ಸೊ ಅವಾಗ ಇದು ಕೂಡ ಪ್ರಮೋಟ್ ಆಗುತ್ತೆ 100% ಇನ್ನೊಬ್ರನ್ನ ಕರ್ಕೊಂಬರೋ ಥರ ಇರಬೇಕು 100% ಇದು ಇಂಡಿಕಾ 2007 ಇದು ಮತ್ತೊಂದು ಇಂಡಿಕಾ ನೋಡ್ತಿದ್ದೀರ ಇದು ಡೀಸೆಲ್ ಗಾಡಿ 2007 ಡೀಸೆಲ್ ಗಾಡಿ ಇದು ಹೌದು ಹೌದು ಸರ್ ಇದರಲ್ಲಿ ಏನೇನು ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ ಎಸಿ ಪವರ್ ಶೇರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ ಎಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ ಈ ಗಾಡಿಯಲ್ಲಿ ಹೌದು 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 ಸೊ ಲೆದರ್ ಸೀಟ್ ಕವರ್ ಕೂಡ ಅವೈಲೇಬಲ್ ಇದೆ ಸರ್ ಇದಕ್ಕೆ ಎಷ್ಟು ಕೊಟ್ಟು ಮಾಡ್ತಿದ್ದೀರಾ ಸರ್ ಸರ್ ಇದು 110,000 ಕೊಟ್ಬಿಡ್ತೀನಿ ಸರ್ 110,000 ಓಕೆ ಹೌದು ಸರ್ FC 2007 ನೆಕ್ಸ್ಟ್ ಇಯರ್ ಡಿಸೆಂಬರ್ಗೆ ಬರುತ್ತೆ ಹಾಂ ನೆಕ್ಸ್ಟ್ ಇಯರ್ ಡಿಸೆಂಬರ್ವರೆಗೂ ಇರುತ್ತೆ FC ಇನ್ಶೂರೆನ್ಸು ಇನ್ನೂ 8 months ಇದೆ ಇನ್ಶೂರೆನ್ಸ್ ಇನ್ನ 8 months ಇದೆ ಸರ್ ಇದು ಸಿಂಗಲ್ ಓನರ್ ಯಾವ ತರ ಸೆಕೆಂಡ್ ಓನರ್ ಇದು ಸೆಕೆಂಡ್ ಓನರ್ ಗಾಡಿ ಇದು ಅಂಡ್ ಇದು ಕೂಡ ಯಾ ಸರ್ ಇದು ಅದು ಸೆಕೆಂಡ್ ಓನರ್ ಸೊ ಈ ಗಾಡಿ ಕೂಡ ಎಲ್ಲ ತುಂಬಾ ಚೆನ್ನಾಗಿದೆ ಇಂಡಿಗೋ ಅದು ಓಕೆ ತುಂಬಾ ಚೆನ್ನಾಗಿದೆ ಸರ್ ಸೊ ಇದಕ್ಕೆ 110,000 ನೆಗೋಷಿಯಬಲ್ ಮಾಡ್ಕೊಡ್ತೀರಾ ಹೌದು ಹೌದು ಮುಂದಿನ ಗಾಡಿ ಯಾವುದು ಸರ್ ಸರ್ ಇದು 2016 2016 ಓಮ್ನಿ ನೋಡ್ತಿದ್ದೀರಾ ಸಿಂಗಲ್ ಓನರ್ ಓಮ್ನಿ ಸಿಂಗಲ್ ಓನರ್ ಗಾಡಿ ಇದು ಹೌದು ಸರ್ ಇದರಲ್ಲಿ ಏನೇನು ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ ಸರ್ ಇದರೊಳಗೆ ಆ ತರ ಪವರ್ ವಿಂಡೋ ಆ ತರ ವ್ಯಾನ್ ಅಲ್ಲೆಲ್ಲ ಏನು ಬರಲ್ಲ ಮ್ಯಾನುವಲ್ ಬರೋದು ಆಬ್ವಿಯಸ್ಲಿ ಕರೆಕ್ಟ್ ಹಾ ಮ್ಯಾನುವಲ್ ಬರೋದು ತುಂಬಾ ಚೆನ್ನಾಗಿದೆ ಗಾಡಿ ಇದು ಸಿಂಗಲ್ ಓನರ್ ಗಾಡಿ ಅದು 15 ಮ್ಯಾನುಫ್ಯಾಕ್ಚರ್ 16 ರಿಜಿಸ್ಟ್ರೇಷನ್ ಮ್ಯೂಸಿಕ್ ಸಿಸ್ಟಮ್ ಏನಾದರೂ ಇದೆಯಾ ಎಲ್ಲ ಎಲ್ಲ ಇದೆ ಸರ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಅವೈಲೇಬಲ್ ಇದೆ ಓಮ್ನಿಲಿ 2016 ಎಲ್ಲ ಟೈರ್ಸ್ ಎಲ್ಲ ಹೊಸ 16 ಮಾಡೆಲ್ ಹೌದು ಟೈರ್ ಕಂಡೀಷನ್ ನೋಡಬಹುದು ತುಂಬಾ ಚೆನ್ನಾಗಿದೆ ಸರ್ ಟೈರ್ ಕಂಡೀಷನ್ ಆಲ್ಮೋಸ್ಟ್ ನ್ಯೂ ಕಂಡೀಷನ್ ಅಲ್ಲಿ ಇದೆ ಹೌದು ಸರ್ ಇದಕ್ಕೆ ಎಷ್ಟು ಕೊಟ್ಟು ಮಾಡ್ತೀರಾ ಸರ್ 280 ಆಗುತ್ತೆ ಸರ್ 280,000 ಓಮ್ನಿ ಹೌದು 2016 ಒಂದು ಸೀಟ್ ಸೀಟ್ ಕೂಡ ಶೇಲ್ಡ್ ಆಗಿಲ್ಲ 8 ಸೀಟ್ ಇದು 8 ಸೀಟರ್ ಗಾಡಿ ಓಕೆ ಅಂದ್ರೆ 8 ಸೀಟರ್ ಅಂತ ಹೇಳಿದ್ರೆ ಅದಕ್ಕೂ ಇದಕ್ಕೆ ಏನು ಡಿಫರೆನ್ಸ್ ಅಂದ್ರೆ 5 ಸೀಟರ್ ಕೆಲವೊಂದು ಗಾಡಿಗಳು ಬರುತ್ತೆ 8 ಸೀಟರ್ ಅಲ್ಲಿ RT1 ಅಲ್ಲಿ ಎಂಟ್ರಿ ಬರುತ್ತೆ ಓಕೆ ಓಕೆ ಅದು ಅಡ್ವಾಂಟೇಜ್ ನೀವೆಲ್ಲ ಲಾಂಗ್ ಹೋಗಬೇಕು ಅಂದ್ರೆ ಅಥವಾ ಏನಾದ್ರೂ ಗಾಡಿಗೆ ಏನಾದ್ರು ಟ್ರಬಲ್ ಆಯ್ತು ಅಂದ್ರೆ ನಿಮ್ಗೆ ಎಲ್ಲ ಕ್ಲೈಮ್ ಆಗುತ್ತೆ ಮತ್ತೊಂದು ಓಮ್ನಿ ನೋಡ್ತಿದೀವಿ ಇಲ್ಲಿ ಬ್ಲೂ ಕಲರ್ ಓಮ್ನಿ ನೋಡ್ತಿದ್ದೀರಾ ಸರ್ ಇದ್ರಲ್ಲಿ ಏನೇನು ಫೀಚರ್ಸ್ ಬರ್ತಿದೆ ಸರ್ ಲೆದರ್ ಸೀಟು ಫ್ಲೋರ್ ಮ್ಯಾಟ್ ಎಲ್ಲ ಹಾಕಿದೆ ರೂಪಿಂಗ್ ಎಲ್ಲ ಹೊಸ ರೂಪಿಂಗ್ ಹೊಡೆದಿದೆ ಓಕೆ ಚೆನ್ನಾಗಿದೆ ಸರ್ ಗಾಡಿ ಒಳ್ಳೆ ಲಕ್ಸುರಿ ಆಗಿದೆ ಇದನ್ನೇನು ಆಕ್ಸಿಡೆಂಟ್ ಆಗಿರೋದು ಆ ಥರದ್ದೆಲ್ಲ ಏನು ರೀಪ್ಲೇಸ್ ಆಗಿರೋಂಥದ್ದು ಏನು ಇಲ್ಲ ಓಕೆ ಓಕೆ ಸಣ್ಣ ಪುಟ್ಟ ಕ್ರ್ಯಾಚಸ್ ಇತ್ತು ಅದು ಪಾಲಿಷಿಂಗ್ ಮಾಡಿದೆ ಓಕೆ ಹಂಗಾಗಿ ತುಂಬ ಚೆನ್ನಾಗಿದೆ ಸರ್ ಇದು ಸರ್ ಇದು ಸಿಂಗಲ್ ಓನರ್ ಇನ್ಶೂರೆನ್ಸ್ ಎಲ್ಲ ಹೇಗಿದೆ ಇದ್ರದ್ದು ಇದು ಸೆಕೆಂಡ್ ಓನರ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಸೆಕೆಂಡ್ ಓನರ್ ಗಾಡಿ ಇದು ಇನ್ಶೂರೆನ್ಸ್ ರನ್ನಿಂಗ್ ಇದೆ ಸರ್ ಇದಕ್ಕೆ ಎಷ್ಟು ಕೊಟ್ಟು ಮಾಡ್ತಿದ್ದೀರಾ ಸರ್ ಸರ್ 120 ಸರ್ 120,000 ನೆಗೋಷಿಯಬಲ್ ಮಾಡ್ಕೊಡ್ತಾರೆ ಸೊ ಪ್ರತಿಯೊಂದು ಗಾಡಿಗೂ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂತೀನಿ ಎಲ್ಲ ಗಾಡಿನೂ ಕೂಡ ನೆಗೋಷಿಯಬಲ್ ಮಾಡ್ಕೊಡ್ತಾರೆ ಸೊ ಇದು 120,000 120,000 ನೆಗೋಷಿಯಬಲ್ ಆಗುತ್ತೆ ನೆಗೋಷಿಯಬಲ್ ಮಾಡ್ಕೊಡ್ತಾರೆ ಹೌದು ಹೌದು ಎಸ್ ಲೆದರ್ ಸೀಟು ಫ್ಲೋರ್ ಮ್ಯಾಟು ಎಲ್ಲ ಹಾಕಿದೆ ಚೆನ್ನಾಗಿದೆ ಅದು ಮುಂದಿನ ಗಾಡಿ ಯಾವುದು ಸರ್ ಮುಂದಿನ ಗಾಡಿ ಈಗ ಸದ್ಯಕ್ಕೆ ಇಷ್ಟಿದಾವೆ ಮಿಕ್ಕಿದ್ದು ಗಾಡಿಗಳು ನೆಕ್ಸ್ಟ್ ವೀಕ್ ಸ್ವಲ್ಪ ಶಿಫ್ಟ್ ಈ ಶಿಫ್ಟ್ ಬನ್ನಿ ಅದು ಮುಂದಿನ ಗಾಡಿ ಮಾರುತಿ ಸುಜುಕಿ ಸ್ವಿಫ್ಟ್ ನೋಡ್ತಿದೀವಿ 2007 ಸರ್ ಇದು 2007 ಮಾಡೆಲ್ ಸ್ವಿಫ್ಟ್ ನೋಡ್ತಿದ್ದೀರಾ ZXI ವೇರಿಯಂಟ್ ಇದು ಪೆಟ್ರೋಲ್ ಗಾಡಿ ಇದು ಪೆಟ್ರೋಲ್ ಗಾಡಿ ಎಸ್ ಸರ್ 260 ಆಗುತ್ತೆ ಸರ್ 260 ಮಾಡ್ಕೊಡ್ತೀರಾ ಹೌದು ಸರ್ ಇದರಲ್ಲಿ ಏನೇನು ಫೀಚರ್ಸ್ ಬರ್ತಿದೆ ಸರ್ ಫೀಚರ್ಸು ಆಲ್ರೆಡಿ ಎಲ್ಲ ಎ ಸಿ ಪವರ್ ಶೇರಿಂಗ್ ಪವರ್ ವಿಂಡೋ ಎಲ್ಲ ಇದು ZXI ಅಂತ ಹೇಳಿದ್ರೆ ಆಲ್ಮೋಸ್ಟ್ ಆಲ್ ಎಲ್ಲ ಟಾಪ್ ಎಂಡ್ ಮಾಡಲೇ ಸರ್ ಇದು ಓಕೆ ಸರ್ ಹಾಂ ಸೊ ಇದರಲ್ಲಿ ಪವರ್ ವಿಂಡೋ ಪವರ್ ಸ್ಟೇರಿಂಗ್ ಪ್ರತಿಯೊಂದು ಅವೈಲೇಬಲ್ ಇದೆ ಈ ಗಾಡೀಲಿ ಮ್ಯಾಗ್ವಿಲ್ಲು ಮ್ಯಾಗ್ವಿಲ್ ಕೂಡ ಹಾಕಿದ್ದಾರೆ ನೋಡ್ಬೋದು 5 ಮ್ಯಾಗ್ವಿಲ್ ಇದೆ ಹೊಸ ಟೈರ್ಗಳಿದೆ ಹೊಸ ಟೈರ್ಸ್ ಇದೆ ಗುಡಿಯರ್ ಟೈರ್ಸು ಯಾವುದು ವಿಂಡ್ಶೀಲ್ಡ್ ಯಾವುದು ಚೇಂಜಸ್ ಆಗಿಲ್ಲ ಚೆನ್ನಾಗಿದೆ ಗಾಡಿ ಮಾತ್ರ ಓಕೆ ಸರ್ ಸರ್ ಇದಕ್ಕೆ ಎಷ್ಟು ಕೊಟ್ಟು ಮಾಡ್ತೀರಾ ಅಂತ ಹೇಳಿದ್ರಿ ಸರ್ 260 ಆಗುತ್ತೆ ಸರ್ 270,000 ನೆಗೋಷಿಯಬಲ್ ಮಾಡ್ಕೊಡ್ತೀರಾ ಹೌದು ಸರ್ 260,000 ಓಕೆ ಸರ್ ಓಕೆ ನೆಗೋಷಿಯಬಲ್ ಆಗುತ್ತೆ ಸರ್ ಸರ್ ಇದು ಸಿಂಗಲ್ ಓನರ್ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಇದು ಕೂಡ ಓಕೆ ಸರ್
ಮಾಡ್ತಾ ಇದ್ದೀರಿ.